ಬಸವಣ್ಣನವರು. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಯಾವ ಪರಂಪರೆಯನ್ನು ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಸೇರಿ ಲಿಂಗಾಯತ ಧರ್ಮ ಅಂತೇಳಿ ಸ್ಥಾಪನೆ ಮಾಡಿರೋದು ಕೂಡ ಇಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದು ಈ ನಾಡಿಗೆ ಒಂದು ದೊಡ್ಡ ಹೆಸರನ್ನು ತಂದು ಪರಕೆ ಇಟ್ಕೊಂಡವ್ರಿಗೆ ನೀರು ಮುಟ್ಟಕ್ಕಾಗಿರೋದಕ್ಕೆ ನೀರು ಮುಟ್ಟೋರಿಗೆ ಎಲ್ಲರನ್ನೂ ಕೇಳ್ತಾರೆ ಸರಿ ಸಮಾನವಾಗಿ ಲಿಂಗ ಧಾರಣೆ ಮಾಡಿ ಒಂದು ದೊಡ್ಡ ಪರಿವರ್ತನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬೌದ್ಧ ಧರ್ಮದ ವಿಚಾರದಲ್ಲಿ ಅವರೇನು ಒತ್ತಡ ಮಾಡಿಲ್ಲ, ಪ್ರೀತಿಯಿಂದ ಅವರ ವಿಚಾರವನ್ನು ವಿಚಾರಧಾರೆಗಳನ್ನು ಸಾಧನೆ. ಹಂಗೆ ಇವತ್ತು ಶರಣ ಸಂಸ್ಕೃತಿಗೇ ಇವತ್ತು ಮುಖ್ಯಮಂತ್ರಿಗಳು ಒಂದು ದೊಡ್ಡ ದ್ರೋಹ ಮಾಡ್ತಾರೆ. ಬಿ ಜೆ ಪಿ ಬಸವಣ್ಣವ್ರಿಗೆ ದೊಡ್ಡ ದ್ರೋಹ ಮಾಡ್ತಾರೆ. ನೀವೆಲ್ಲ ಮಠಾಧಿಪತಿಗಳನ್ನ ನೀವು ಕೇಳಿ ನೋಡಿ, ಅವರೆಲ್ಲ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನಿದು ಏನು ಹಿಂಗಾಗ್ತಾ ಇದೆ, ನಮ್ಮಲ್ಲೆಲ್ಲ ಲಿಂಗ ಧಾರಣೆ ಮಾಡಿ ನಾವು ಯಾರನ್ನೇ ಆಗಲಿ ನಾಳೆ ಬೆಳಿಗ್ಗೆ ಈ ಕಾನೂನು ಇಸ್ಕೊಂಡೆಲ್ಲ ನಮ್ಗೆ ಎದುರಿಸಿ ಬೆದರಿಸಿ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಈಗ ಕ್ರೈಸ್ತ ಧರ್ಮದ ಮೇಲೆ ಮಾತಾಡ್ತಾರೆ, ಮುಸ್ಲಿಮ್ಸ್ ಧರ್ಮದ ಮೇಲೆ ಮಾತಾಡ್ತಾರೆ, ಎಲ್ಲ ಏನೇ ಮಾತಾಡಿದ್ರು ಕೂಡ ಈಗ ಎಷ್ಟು ಜನ ಹಂಗಾರೆ ಅವ್ರ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದಾರೆ. 2%ಕ್ಕಿಂತ ಜಾಸ್ತಿ ಕ್ರಿಶ್ಚಿಯನ್ಸು ಇವತ್ತು ಆಗಿಲ್ಲ. ಪೋರ್ಚುಗೀಸ್ರವರು ಬ್ರಿಟಿಷರವರು 600 ವರ್ಷ ಆಳಿದ್ದಾರೆ. 600 ವರ್ಷ ಸೇರಿ ಆಳಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು? ಏನೂ ಆಗಿಲ್ಲ. ಮೊಘಲರು ಮುಸಲ್ಮಾನ್ ನಾಯಕರುಗಳು ಅವರು ಒಂದು 700-800 ವರ್ಷ ಈ ದೇಶ ಆಳಿದ್ದಾರೆ. 11-12% ಅದು ಹೋಗಿಲ್ಲ. ಸುಮ್ಮನೆ ನಮಗೇನೋ ತೊಂದರೆ ಆಗೋಯ್ತು ತೊಂದರೆ ಆಗೋಯ್ತು ಅಂಥೇಳಿ ಈಗ ಈ ಸೆಂಟ್ರಲ್ ಮಿನಿಸ್ಟರ್ಗಳು ಲಿಸ್ಟ್ ತೊಗೊಳ್ಳಿ, ಸ್ಟೇಟ್ ಮಿನಿಸ್ಟರ್ ತೊಗೊಳ್ಳಿ, 100 ಪತ್ರ ಕೊಡ್ತಾವ್ರೆ, ಅವ್ರ ಮಕ್ಕಳನ್ನು ಸೇರಿಸೋರೆ 100 ಪತ್ರ. ಎಲ್ಲರೂ ಸೋಫಿಯಾ ಸ್ಕೂಲೇ ಬೇಕು, ಸೇಂಟ್ ಜಾನ್ಸ್ ಕಾಲೇಜೇ ಬೇಕು, ಎಲ್ಲರಿಗೂ ಅವ್ರದ್ದು ಕಂಪ್ಲೀಟ್ ಕ್ರೈಸ್ಟ್ ಯೂನಿವರ್ಸಿಟಿನೇ ಬೇಕು, ಕ್ರೈಸ್ಟ್ ಕಾಲೇಜೇ ಬೇಕು, ಬಾಲ್ಡ್ವಿನ್ಸೇ ಬೇಕು, ಎಲ್ಲದಕ್ಕೂ ಓದಿಸ್ಬಿಟ್ಟು ಯಾರು ಒಬ್ರಿಗೇನೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಸುಮ್ಮನೆ ಇವರು ಅವ್ರನ್ನೆಲ್ಲ ಎದುರಿಸಿ ಬೆದರಿಸೋಕ್ಕೆ ಒಂದು ಸೀಟ್ ಕೊಡ್ತೇವೆ ಅದಕ್ಕೆ ಇವೆಲ್ಲ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೊರಟಿದ್ದಾರೆ ಹೊರತು ಕೊಡಬೇಕಾಯಿತು. 40% ಕಮಿಷನ್ ಬಗ್ಗೆ ಅವರಿಲ್ಲ ಅಂತ ಪ್ರೂವ್ ಮಾಡಬೇಕಾಯಿತು. ಅದನ್ನೆಲ್ಲ ಬಿಟ್ಬಿಟ್ಟು ಚುನಾವಣೆಯಲ್ಲಿ ಸೋಲು 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 ಆಗ್ತಾಯಿದೆ ಅಂತೇಳಿ ಅದನ್ನು ಇದನ್ನು ಮುಚ್ಚಾಕ್ಲಿಕ್ಕೆ ಇದನ್ನು ಡಿವಿಯೇಟ್ ಮಾಡೋಕ್ಕೆ ಹೊರಟ್ರಲ್ಲ. ಆಮೇಲೆ ನೆನ್ನೆ ತಂದು ಸ್ಟೈಲ್ ನೋಡಿದ್ರಲ್ಲ, ನೀವು ನೋಟಿಸ್ ಕೊಡಬೇಕಾಯ್ತು, ನೆನ್ನೆ ಕೊಟ್ಬಿಟ್ಟು ಇವತ್ತು ಬೆಳಗ್ಗೆ ತಂದುಬಿಟ್ಟು ಇವತ್ತೇ ಡಿಸ್ಕಷನ್ ಅಂತ ಹೇಳಬೇಕಾಯ್ತು. ನಾವು ಒಳಗಡೆ 8 ಆಗೋಷ್ಟೊತ್ತಿಗೆ ಆ ಮಂತ್ರಿ ಉತ್ತರ ಕೊಡೋಷ್ಟು ಮಧ್ಯದಲ್ಲೂ ಆ ಕಾಗೇರಿ ಕಾಗೇರಿ ಯಾಕೆ ಸ್ಪೀಕರ್ ಆಗವ್ರೆ? ಹಾಕ್ಕೊಂಡು ಅವ್ರು ಬಾವುಟ ಪಾರ್ಟಿ ಬಾವುಟ ಹಾಕ್ಕೊಂಡು ಕೂತ್ಕೊಬಿಡಿ, ಯಾರು ಬೇಡ ಅಂತ ಹೇಳ್ತಾರೆ. ಏನು ಇದ್ದಕ್ಕಿದೆ ಮಂತ್ರಿ ಅಶೋಕ್ ಉತ್ತರ ಕೊಡೋದನ್ನ ನಿಲ್ಲಿಸಿಸ್ಬಿಟ್ಟು, ಏ 1 ನಿಮಿಷ ನಿಲ್ಲಿಸಿ ಅಂದ್ಬಿಟ್ಟು ತಕ್ಷಣ ತಿಳಿಸ ಪಾಸ್ ಆಗೋಯ್ತು, ಇದನ್ನು ಮಂಡನೆ ಮಾಡ್ತಾ ಇದ್ದೀವಿ ಮುಗಿದೋಯ್ತು ಅಂತ ಹೇಳಿ. ಸರ್, ಈ ಒಂದು ಬಿಲ್ ಮಂಡನೆ ವಿಚಾರದಲ್ಲಿ ಸ್ಪೀಕರ್ ಅವರು ಕೂಡ ಏಕಪಕ್ಷವಾಗಿ ನಡೆದುಕೊಂಡ್ರು ಅಂತ ಹೇಳ್ತೀರಾ? ಸ್ಪೀಕರೇ ಅಲ್ಲ ರೀ, ಈಸ್ ಎ ಪೊಲಿಟಿಕಲ್ ಆರ್ ಇದು ಬಿ ಜೆ ಪಿ ಲೀಡ್ರ್ ಸ್ಪೀಕರ್ ಅಲ್ಲ. ಸುಮ್ಮನೆ ಸ್ಪೀಕರ್ ಅಂತ ಸುಮ್ಮನೆ ಆ ಸ್ಪೀಕರ್ ಸ್ಥಾನಕ್ಕೆ ಒಂದು ದೊಡ್ಡ ಅಗೌರವ ತಂದು ಅದಕ್ಕೆ ನಾನು ಅರ್ದು ಬಿಸಾಕಿದ್ದ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಬದ್ಧತೆ ಅದು, ನನ್ನ ರಾಜಕೀಯ ಬದ್ಧತೆ. ಇದು ಬರೀ ನಾನು ಮುಸಲ್ಮಾನರು ಕ್ರೈಸ್ತರು ಇನ್ನೊಂದು ಅಂತ ಹೇಳ್ತಿಲ್ಲ. ಇವ್ರು ಮಾಡ್ತಾ ಇರೋದು ಸಂವಿಧಾನ ವಿರುದ್ಧವಾಗಿ. ಅಂಬೇಡ್ಕರ್ ಅವರು ಕೊಟ್ಟಂಥ ನಮಗೇನೊಂದು ಸಂವಿಧಾನ ಇತ್ತು ಆ ಸಂವಿಧಾನ ಓದಲಿ, ಅವರು ಸಂವಿಧಾನ ವಿರುದ್ಧವಾಗಿ ತರ್ತಾ ಇದ್ದಾರೆ. ಸರ್, ಇವತ್ತು ಸದನದಲ್ಲಿ ಈ ವಿಚಾರವಾಗಿ ತಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಏನಿಲ್ಲ, ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಾವು ಹಂಗಂತ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅವತ್ತು. ಸರಿ, ನೀನಿಲ್ಲ, ಅಲ್ಲಿ ನೋಡಿದೆ ಹೇಳಿದ್ದಾರೆ ನೋಡಿ, ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಫ್ರೀ ಎಜುಕೇಷನ್ನು ಹಾಸ್ಪಿಟ್ಲು ಇವೆಲ್ಲ ಕೊಡ್ತೀವಿ ಅಂತಂದರೆ ನಾವು ಅವ್ರ ಮೇಲೆ ಇದನ್ನು ಮಾಡ್ತೀವಿ. ಸೊ ಇದು ಎಲ್ಲ ಧರ್ಮಕ್ಕೂ, ಇದು ಸುಮ್ಮನೆ ಇದನ್ನು ಕ್ರಿಶ್ಚಿಯನ್ಗೆ ಈಗ ಪರಿಶ್ರ ಜಾತಿ ಪರಿಶ್ರ ಪಕ್ಕಣ ನಡೀರಿ. ನೀವು ಎಲ್ಲೆಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಅವರೆಲ್ಲ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡವ್ರಪ್ಪ.
ಮಲ್ಲಿಕಾರ್ಜುನ ಖರ್ಗೆಯವರು ಬೌದ್ಧ ಧರ್ಮ ಒಂದು ದೊಡ್ಡದನ್ನು ಕಟ್ಕೊಂಡಿದ್ದಾರೆ, ಅಂಬೇಡ್ಕರ್ ಅವರು ಕಟ್ಟಿದ್ದಾರೆ, ಎಲ್ಲರೂ ಸೇರ್ತಾರೆ ಇದಕ್ಕೆ. ಸೊ ಎಲ್ಲ ಇಡೀ ಸಮಾಜಕ್ಕೆ ಇದೊಂದು ಡ್ರಕೋನಿಯನ್ ಲಾ BJP ತಂದಿರೋಂಥದ್ದು. ಎಲ್ಲ ಧರ್ಮ, ಈಗ ಜೈನ್, ಈಗ ನಮ್ಮ ಧರ್ಮಸ್ಥಳದ ವಿರುದ್ಧ ಅವರು ಧರ್ಮಾಧಿಕಾರಿ, ಎಂತಕ್ಕೆ ಧರ್ಮಾಧಿಕಾರಿ ಅವರು? ಮಂಜುನಾಥ ಸ್ವಾಮಿ ಮಠಕ್ಕೆ, ಧರ್ಮಸ್ಥಳ ಮಠಕ್ಕೆ ಅವರೇನಾದ್ರು ಪ್ರೀಚ್ ಮಾಡಿದ್ರ? ಯಾರು ಜೈನಿಸಮ್ಗೆ ಕನ್ವರ್ಟ್ ಮಾಡಿದ್ರು? ಅವರು ಅವರು ಜೈನರು ತಾನೆ, ಅವರು ಧರ್ಮಸ್ಥಳ ವಿರುದ್ಧಾಧಿಕಾರಿ. ಅವ್ರ ಕೈಗೆ ಹೆಂಗೆ ಧರ್ಮಸ್ಥಳ ಹೋಯ್ತು? ವೈಷ್ಣವ ಯಾವುದೋ ಒಂದು ಅವರೊಂದು ಅವ್ರ ಇಷ್ಟ ಅದು ಅವ್ರಿಗೆ. ಒಟ್ಟಾರೆ ಸರ್ಕಾರದ ಫೈಲರ್ ಅನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ಒಂದು ಕಾಯ್ದೆ ತಂದ್ರ ನೋಡಿ ಸರ್ಕಾರ. ನಾವು ಬಿಟ್ ಕಾಯಿನ್ ತಗೋಬೇಕಾಯ್ತು, ಭ್ರಷ್ಟ 40% ತಗೋಬೇಕಾಯ್ತು, ಕೊರೋನಾ ಸತ್ತವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅವ್ರ ಹಾಸ್ಪಿಟಲ್ ದುಡ್ಡು ಕೊಟ್ಟಿಲ್ಲ, ರೈತರು ದುಡ್ಡು ಕೊಟ್ಟಿಲ್ಲ, ಎಲೆಕ್ಷನ್ ಫೇಲ್ ಆಗವ್ರೆ, ಇವೆಲ್ಲ ತಗೊಳ್ಳ ಅಂತಂದರೆ ಮಧ್ಯೆ ಏನು ಅಷ್ಟು ಅರ್ಜೆಂಟ್ ಏನಿತ್ತು ಇದು? ಇನ್ನು ಮುಂದಕ್ಕೆ ತಗೋಬೋದಾಯ್ತಪ್ಪ. ಈಗ ಫಸ್ಟು ಉತ್ತರ ಕರ್ನಾಟಕದ ಡಿಸ್ಕಸ್ ಮಾಡಬೇಕಾಯ್ತು, ಅವರಿಗೆಲ್ಲ ಹಣ ಕೊಡಬೇಕಾಯ್ತು. ನೀವು ಶರಣ ಸಂಸ್ಕೃತಿಗೆ ದ್ರೋಹ ಮಾಡ್ತಾ ಇದ್ದೀರಿ, ಬಸವಣ್ಣವರ ತತ್ವಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ, ಬಸವಣ್ಣನ ನಾಡಿನಲ್ಲೇ ನೀವು ದ್ರೋಹ ಮಾಡ್ತಾ ಇದ್ದೀರಿ. ನೀವೇ ಬಸವಣ್ಣನ ತತ್ವ ನೀವೆಲ್ಲ ಹೆಂಗಾಗೋದ್ರಿ? ನೀವೆಲ್ಲ ಬಸವರಾಜಪ್ಪನವರು ಹೆಂಗೆ ಚೀಫ್ ಮಿನಿಸ್ಟರ್ ಸಾಹೇಬರು ಅವರು ಹೆಸರು ಬಸವಣ್ಣನ ಹೆಸರು ಮಾಡಿಕೊಂಡವ್ರು, ಅವರು ಅವರ ಅನ್ಯಾಯಿಗಳು ಅಂತ ಹೇಳ್ತಾರೆ. ಅವರೆಲ್ಲ ಏನು ಮಾಡಿದ್ರು, ಹೆಂಗಾಯ್ತು? ಈಗ ಅವ್ರ ಮೇಲೂ ಕೇಸ್ ಹಾಕ್ಬೇಕಲ್ಲ. ಈಗ 200 ವರ್ಷದಿಂದ ಹೋಗಿ ಈಗ ಯಾರು ಕಂಪ್ಲೇಂಟ್ ಕೊಟ್ಟರೆ ಅಲ್ಲ ರೀ, ಮದುವೆ ಹಾಕಿ ಈಗ ನೀನು ಯಾರನ್ನೊಬ್ಬನ ಲವ್ ಮಾಡಿಬಿಟ್ಟು ಮದುವೆ ಆದರೆ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟರೆ ಎನ್ಕ್ವೈರಿ ಅಂತೆ. ಆಮೇಲೆ ಅದೇನು ಕ್ವೇರಿ ಆಗೋದ್ಮೇಲೆ ಕೊನೆಗೆ ಅವ್ರನ್ನ ಕಿದಾಕ್ಬಿಡ್ತಾರೆ ಅವರು. ಸರ್, BJP ಏನು ಸವಾಲು ಆಗ್ತಾರೆ? ಯಾಕಂದ್ರೆ ಅವ್ರ ಮನೆಗಳಲ್ಲಿ ಕೂಡ ಲವ್ ಮ್ಯಾರೇಜ್ಗಳಾಗ್ತವೆ, ಬೇರೆ ಬೇರೆ ಜಾತಿಯ ಸಂಬಂಧಗಳಾಗ್ತವೆ, ಮದುವೆಗಳಾಗ್ತವೆ, ಅವರಿಗೆ ಈ ಸಂದರ್ಭದಲ್ಲಿ ನೀವು ಒಂದು ಏನು ಎಚ್ಚರಿಕೆಯನ್ನು ಕೊಡ್ತೀರ, ಏನು ಸಂದೇಶ ರವಾನೆ ಮಾಡ್ತೀರ ಸರ್? ಫಸ್ಟು ಬಸವಣ್ಣವರ ಶರಣ ತತ್ವ, ಬಸವಣ್ಣವರ ತತ್ವ, ಅಂಬೇಡ್ಕರ್ ಅವರ ತತ್ವ, ಇವೆರಡಕ್ಕೆ ಫಸ್ಟ್ ಉತ್ತರ ಕೊಡಲಿ. ಈ ರಾಜ್ಯ ಜನತೆಗೆ ಇವೆರಡಕ್ಕೆ ಉತ್ತರ ತರಲಿ, ಕೊಡಲಿ, ಆಮೇಲೆ ಮಿಕ್ಕಿದ್ದು ಮಾಡಿ. ಇವಿಷ್ಟು